2021 ಇಸ್ವಿಯಲ್ಲಿ ಬರತಕ್ಕಂತ ಪ್ಲವನಾಮ ಸಂಸ್ತರದ ಒಂದು ಯುಗಾದಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿ ಈ ಕಟಕ ರಾಶಿಯವರ ಒಂದು ರಾಶಿ ಫಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಕಟಕ ರಾಶಿಯಲ್ಲಿ ಬರತಕ್ಕಂತ ಜನ್ಮ ನಕ್ಷತ್ರಗಳು ಪುನರ್ವಸ ನಕ್ಷತ್ರದ 4ನೇ ಚರಣ ಪುಷ್ಯ ನಕ್ಷತ್ರದ 4 ಚರಣಗಳು ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರತಕ್ಕಂತ ಈ ಕಟಕ ರಾಶಿಯ ಒಂದು ಯುಗಾದಿಯಿಂದ ಈ ಅಂದ್ರೆ ಈ ಹೊಸ ವರ್ಷದಿಂದ ಯಾವ ರೀತಿ ಇದೆ ಅನ್ನುವಂತ ಫಲವನ್ನ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ವರ್ಷಾರಂಭದಿಂದ 14/9/2021 ರವರೆಗೆ ಹಾಗೂ 20/11/2021 ರಿಂದ ವರ್ಷ ಅಂತ್ಯದವರೆಗೆ ಗುರುದೇವನು 8ನೇವನಾಗಿ ಬರುವುದರಿಂದ ನೀವು ಬಹಳಷ್ಟು ಶ್ರಮವನ್ನು ಪಡಬೇಕಾಗುತ್ತದೆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ನಿತ್ಯ ಕಾಯಕವನ್ನು ಅಲಕ್ಷ್ಯ ಮಾಡದೆ ಶ್ರದ್ಧಾಪೂರ್ವಕವಾಗಿ ಮಾಡುವುದನ್ನು ಮರೆಯಬಾರದು ಅನ್ನುವಂತದ್ದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂದ್ರೆ ನೀವೇನಾದರೂ ಮೈ ಮರೆತಿದ್ದೆ ಆದರೆ ಅಲಕ್ಷಿಸಿದ್ದೆ ಆದರೆ ಖಂಡಿತವಾಗ್ಲೂ ಬಹಳಷ್ಟು ಕಷ್ಟಗಳು ತೊಂದರೆಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಬೇಜಾರು ಆಲಸ್ಯತನವನ್ನು ಪಟ್ಟುಕೊಂಡರೆ ತೊಂದರೆಯಾಗುವುದನ್ನು ಮರೆಯಲೇಬಾರದು ತೊಂದರೆ ಆಗುವಂಥದ್ದು ಖಚಿತವಾಗಿದೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ದರ್ಪ ತೋರದೆ ನಯ ವಿನಯದಿಂದ ವರ್ತಿಸಬೇಕಾಗ್ತದೆ ಈ ವೇಳೆ ಸಮಾಜದಲ್ಲಿ ಮಾನಾಪಮಾನದ ಗೊಡವೆಗಳೇ ಬೇಡ ಯಾಕಂತಂದರೆ ಸಮಾಜದಲ್ಲಿ ಭಾಳಷ್ಟು ಸಮಸ್ಯೆಗಳು ತೊಂದರೆಗಳು ಭಾಳಷ್ಟು ಇರ್ತದೆ ಅದರ ಒಂದು ಗೊಡವೆಗೆ ಹೋಗದೆ ನಿಮ್ಮ ಒಂದು ಕಾಯಕ ನಿಮ್ಮ ಒಂದು ಕೆಲಸದ ಕಡೆ ನೀವು ಗಮನವನ್ನು ಹರಿಸಬೇಕು ಮತ್ತು ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಿದ್ದೇ ಆದರೆ ನಿಮಗೆ ಹಣಕಾಸಿನ ತೊಂದರೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುಭವಿಸಬೇಕಾಗ್ತದೆ ಅವಶ್ಯವೆನಿಸಿದರೆ ಮಾತ್ರ ಸ್ವಲ್ಪ ಖರ್ಚು ಮಾಡೋದ್ರ ಕಡೆ ಗಮನ ಕೊಡಬೇಕು ಅನವಶ್ಯಕವಾಗಿ ಮಾಡಲೇ ಹೋಗಬೇಡಿ ಮತ್ತು ಜೊತೆಗೆ ನಿಮ್ಮ ಕಾಯಕವನ್ನು ಅಲಕ್ಷ್ಯ ಮಾಡದೆ ಶ್ರದ್ಧಾಪೂರ್ವಕವಾಗಿ ಮಾಡುವುದು ಸರಿಯಾದ ಕ್ರಮ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆಮೇಲೆ ಅದೇ ಗುರು 14/9/2021 20/11/2021 7ನೇವನಾಗಿ ಬರುವುದರಿಂದ ಅವನು ನಿಮ್ಮ ಜೀವನದಲ್ಲಿ ಹೊಸ ಹುರುಪು ತುಂಬುವಂಥ ಸಾಧ್ಯತೆ ಇದೆ ಇದು ಬಹಳಷ್ಟು ಒಳ್ಳೆಯ ಬೆಳವಣಿಗೆ ನಿಂತು ಹೋದ ಅನೇಕ ಕೆಲಸ ಕಾರ್ಯಗಳಿಗೆ ಚಾಲನೆ ದೊರೆಯುವಂಥ ಅವಕಾಶ ಇದೆ ಬಂಧು ಮಿತ್ರರೆಲ್ಲರೂ ಅಂದರೆ ಈ ಒಂದು ವೇಳೆಯಲ್ಲಿ ನಿಮಗೆ ಸಹಾಯ ಸಹಕಾರ ತೋರಿಸುವಂಥ ಸಾಧ್ಯತೆಗಳು ಇದೆ ಆಮೇಲೆ ಮನೆಯಲ್ಲಿ ಎಲ್ಲ ಸದಸ್ಯರೊಂದಿಗೆ ಸಂತೋಷದ ಜೀವನದ ಒಂದು ಫಲ ನಿಮ್ಮ ಅನುಭವಕ್ಕೆ ಬರತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಮನೆಯಲ್ಲಿ ಎಷ್ಟೇ ಸಣ್ಣ ಪುಟ್ಟ ತೊಂದರೆಗಳು ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ಮರೆತು ಒಂದು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತಲೇ ಹೇಳ್ಬೋದು ಕೈಯಲ್ಲಿ 4 ಕಾಸು ಸಂಪಾದನೆಯಾಗಿ ಆಸ್ತಿ ಖರೀದಿ ಯೋಗವು ನಿಮಗೆ ಬಹಳ ಕಂಡು ಬರ್ತಾ ಇದೆ ನಿಮಗೆ ಆಸ್ತಿ ಅಥವಾ ವಾಹನ ಮಿಷನರಿ ಏನಾದರೂ ಖರೀದಿ ಮಾಡ್ತಕ್ಕಂಥ ಅವಕಾಶಗಳಿದೆ ಆದರೆ ಅದು ಬಹಳ ಎಚ್ಚರಿಕೆಯಿಂದ ಹಿರಿತನದಿಂದ ಮತ್ತು ಹಿರಿಯರ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯುವಂಥದ್ದು ತುಂಬ ಒಳ್ಳೆಯದು ಆಮೇಲೆ ಬಂಧು ಮಿತ್ರರೆಲ್ಲ ತಾವಾಗಿಯೇ ಬಂದು ಸಹಕಾರ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಶನಿದೇವನು ವರ್ಷಪೂರ್ತಿ ನಿಮಗೆ 7ನೇವನಾಗಿ ಬರ್ತಾನೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕಂತಂದರೆ ಮರೆಯೋ ಹಾಗಿಲ್ಲ ಅದು ದೇಹಾರೋಗ್ಯವನ್ನು ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡುವುದು ಸರಿಯಾದ್ದಲ್ಲ ಯಾಕಂದರೆ ಆರೋಗ್ಯದ ಮೇಲೆ ಶನಿ ಪ್ರಭಾವ ಭಾಳಷ್ಟು ಇರ್ತದೆ ಹಾಗಾಗಿ ಆರೋಗ್ಯ ದೃಷ್ಟಿಕೋನದಿಂದ ಎಚ್ಚರಿಕೆ ಇರಿ ಮತ್ತು ಚಿಕ್ಕ ಪುಟ್ಟ ತೊಂದರೆಗಳಿದ್ದರೂ ಚಿಕಿತ್ಸೆ ಪಡೆದುಕೊಳ್ಬೇಕಾಗ್ತದೆ ನೀವೇನಾದರೂ ಸಣ್ಣ ಸಮಸ್ಯೆ ಬಿಡಪ್ಪ ಅದೇನಾಗಲ್ಲ ತೊಂದರೆ ಆಗಲ್ಲ ಬಿಡುವಂತ ಏನಾದರೂ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಖಂಡಿತ ಸಮಸ್ಯೆ ಅನುಭವಿಸಬೇಕಾಗ್ತದೆ ಮತ್ತು ಯಾರನ್ನು ಸರಳವಾಗಿ ನಂಬದೆ ಅವರ ಪೂರ್ವಾಪರ ವಿಷಯಗಳನ್ನು ತಿಳಿದುಕೊಂಡು ಅವರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಯಾಕಂತಂದರೆ ಸಡನ್ನಾಗಿ ನಂಬುವಂಥ ಪ್ರವೃತ್ತಿ ನಿಮ್ಮದು ಎಲ್ಲರನ್ನೂ ನಂಬ್ಕೊಂಡ್ಬಿಡ್ತೀರಿ ಎಲ್ಲರನ್ನೂ ಹಚ್ಕೊಂಡ್ಬಿಡ್ತೀರಿ ಆದರೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತೀರಿ ಏನಕ್ಕಪ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತಾ ಇರ್ತೀರಿ ಹಾಗಾಗಿ ನೀವು ನಂಬೋದಕ್ಕಿಂತ ಮುಂಚೆ ಸ್ವಲ್ಪ ಪೂರ್ವಪರ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಇನ್ನು ಪ್ರಯಾಣವನ್ನು ಬಿಟ್ಟು ಪತ್ರ ವ್ಯವಹಾರ ಮಾಡುವುದು ಈ ವೇಳೆಯಲ್ಲಿ ಬಹಳಷ್ಟು ಉತ್ತಮ ಯಾವುದಾದ್ರೂ ಒಂದು ದೂರದ ಊರಿಗೆ ಹೋಗಬೇಕು
ಫಿಸಿಕಲ್ ಆಗಿನೇ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದಕ್ಕಿಂತಲೂ ಈಗ ಎಲ್ಲ ಒಂದು ಫೋನಿನ ಮೂಲಕ ಪತ್ರಗಳ ಮೂಲಕ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಈ ರೀತಿಯಾಗಿ ವ್ಯವಹಾರವನ್ನು ಮಾಡ್ಕೋಬೋದು. ಯಾಕಂದರೆ ಪ್ರಯಾಣಕ್ಕೆ ಅಷ್ಟು ಸೂಕ್ತವಾಗಿರುವಂಥದ್ದೆಲ್ಲ ಸಮಯ, ದುಡ್ಡು ಮತ್ತು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮವೂ ಕೂಡ ಆಗ್ಬೋದು ಪ್ರಯಾಣ ಅಂತಂದಾಗ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾರಲ್ಲೂ ಸಹಕಾರಕ್ಕಾಗಿ ಅಲೆದಾಡದೆ ನಿಮ್ಮ ಉತ್ಪನ್ನಕ್ಕೆ ತಕ್ಕಂತೆ ಖರ್ಚು ಮಾಡಿ ಹೊಂದಿಕೊಳ್ಳುವುದು ಉತ್ತಮ ನಿರ್ಧಾರ. ಯಾಕಂತಂದರೆ ಬೇರೆಯವರು ಯಾರೋ ಇದ್ದಾರೆ, ಹಿಂದೆ ಸಪೋರ್ಟ್ ಮಾಡೋರು ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಮೇಲೆ ಅವಲಂಬನೆ ಆಗುವಂಥದ್ದು ನಿಮಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವೇನೇ ಇದ್ದರೂ ಸ್ವತಂತ್ರ ಮಾಡಿ ಖಂಡಿತವಾಗ್ಲೂ ನಿಮಗೆ ಶುಭ ಫಲ ತರತಕ್ಕಂಥ ಸಾಧ್ಯತೆ ಇದೆ. ಎಲ್ಲರಲ್ಲೂ ತಂಟೆ ತಕರಾರು ಮಾಡದೆ ನಿಮಗೆ ಸರಿ ಅನಿಸಿದರೆ ಸುಮ್ಮನಿರುವುದು, ಉತ್ತಮವೆನಿಸಿದರೆ ನೀವು ಮರೆಯಬಾರದು. ಅಂದರೆ ನಿಮ್ಮಲ್ಲೇ ಒಂದು ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ದಾರಿ ಅಂತ ಸಿಕ್ಕಿಸಿಗುತ್ತೆ. ಇನ್ನು ವಿಶೇಷವಾಗಿ ಈ ವರ್ಷ ಈ ವ್ಯಾಪಾರಸ್ಥರಿಗೆ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಉದ್ರಿ ವ್ಯಾಪಾರ ಮಾಡೋದಕ್ಕಿಂತ ಸ್ವಲ್ಪ ವ್ಯಾಪಾರ ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ರೋಕ್ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತದೆ. ಇನ್ನು ಸಾಲುಗಾರರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸದೆ ಅವರ ಮೇಲೆ ನಿಗಾ ಇಡುವುದು ಉತ್ತಮ. ಹೊಸ ವ್ಯಾಪಾರ ಉದ್ದಿಮೆ ಆರಂಭಿಸುವವರಿದ್ದರೆ ಅನುಭವಿಕರ ಸಲಹೆಯನ್ನು ಪಡೆದುಕೊಳ್ಳುವಂಥದ್ದು ಉತ್ತಮ. ಅಂದರೆ ಇದು ಏನು ಹೇಳ್ತದೆ, ಈ ಕೈಯಲ್ಲಿ ಏನಾದರೂ ಒಳ್ಳೆ ನೀವು ವ್ಯಾಪಾರಸ್ಥರಾಗಿದ್ದರೆ, ಕೈಯಲ್ಲಿ ಕೆಲಸ ಮಾಡೋರು ಯಾರಾದರೂ ಇದ್ದರೆ ಅವ್ರ ಮೇಲೆ ಅವಲಂಬನೆ ಬೇಡ, ಸ್ವತಂತ್ರವಾಗಿ ನೀವು ಅವ್ರ ಮೇಲೆ ಒಂದು ಗಮನವನ್ನು ಹರಿಸಿ ಕೆಲಸವನ್ನು ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಅದರ ಜೊತೆಯಲ್ಲಿ ನೀವೇನಾದರೂ ಹೊಸ ಉದ್ದಿಮೆ ಮಾಡೋದಾದರೆ ಸ್ವಲ್ಪ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಮಾಡುವಂಥದ್ದು ಒಳ್ಳೆಯದು. ಆಮೇಲೆ ಈ ಅಧಿಕಾರಿ ವರ್ಗದವರಿಗೆ, ಎಲ್ಲ ವರ್ಗದ ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಬಂಧುಗಳಿಗೆ ಹೇಳೋದಾದರೆ, ಈ ವರ್ಷ ನೀವು ನಿಮ್ಮ ಮೇಲಿನ ಅಧಿಕಾರಿಗಳು ಹೇಳಿದಂತೆ ಚಾಚು ತಪ್ಪದೆ ಕೇಳಿಕೊಂಡು ಅವರ ಪ್ರೀತಿ ವಿಶ್ವಾಸ ಗಳಿಸಿಕೊಳ್ಳುವುದು ಬಹಳ ಉತ್ತಮ. ನೀವೇನಾದರೂ ಅವರ ಮಾತು, ಅವರ ಸ್ವಲ್ಪ ವಕ್ರದೃಷ್ಟಿಯ ಪ್ರಭಾವ ಜಾಸ್ತಿ ಇದೆ, ಸ್ವಲ್ಪ ಜನಗಳ ಪ್ರಭಾವಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಅವರ ಪ್ರೀತಿಯನ್ನು ಗಳಿಸೋದ್ರ ಕಡೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಆದರೆ ಕೆಲ ಸಹೋದ್ಯೋಗಿಗಳು ನಿಮಗೆ ತಿಳಿಯದಂತೆ ತೊಂದರೆ ಕೊಡಲು ಹವಣಿಸ್ತಾ ಇರತಕ್ಕಂಥದ್ದು, ನಿಮ್ಮ ಸಹೋದ್ಯೋಗಿಗಳು, ಸಹಪಾಠಿಗಳು ಸ್ವಲ್ಪ ನಿಮಗೆ ಎಲ್ಲೋ ಒಂದು ಕಡೆ ತೊಂದರೆ ಮಾಡಬೇಕನ್ನುವಂಥ ದುರುದ್ದೇಶಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಇರ್ತಾರೆ. ಹಾಗಾಗಿ ಅವ್ರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀವೇನಾದರೂ ಎಚ್ಚರ ತಪ್ಪಿದರೆ ಅವರು ನಿಮ್ಮ ಕೆಲಸಕ್ಕೆ ಕಂಟಕ ತಂದಿಡ್ಬೋದು. ನೀವು ತಪ್ಪಿತಸ್ಥರು, ಕೆಟ್ಟವರು ಅನ್ನುವಂಥ ಒಂದು ಅಭಿಪ್ರಾಯ ಮೇಲಧಿಕಾರಿಗಳಲ್ಲಿ ಮೂಡಿಸೋ ಹಾಗೆ ಮಾಡ್ತಾರೆ ಅವರು. ಹಾಗಾಗಿ ಅವ್ರ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಅಂಥವ್ರ ಬಗ್ಗೆ ಬಹಳಷ್ಟು ಲಕ್ಷ್ಯವಿರಬೇಕಾಗ್ತದೆ. ಉತ್ತಮ ವರ್ಗಕ್ಕೆ ಬಡ್ತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಅಂದರೆ ನಿಮಗೆ ಪ್ರಮೋಷನ್ ಆಗ್ತಕ್ಕಂಥ ಒಂದು ಅವಕಾಶವೂ ಕೂಡ ಕೆಲವೊಬ್ಬರಿಗೆ ಕಂಡು ಬರ್ತಾ ಇದೆ. ಪ್ರಯತ್ನ ಮಾಡುವುದು ಈ ವರ್ಷ ಭಾಳ ಒಳ್ಳೆಯ ವಿಚಾರ. ಆ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಫಲ ಸಿಗುವಂಥ ಸಾಧ್ಯತೆ ಇದೆ. ಆಮೇಲೆ ಈ ವರ್ಷ ಈ ಕೃಷಿಕರಿಗೆ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ತಿಳಿಸ್ಬಿಡ್ತೀನಿ. ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು, ರೈತರ ಬಗ್ಗೆ ನೋಡೋದಾದರೆ ಅಕ್ಕಪಕ್ಕದಲ್ಲಿ ಸ್ನೇಹಪೂರ್ವಕವಾಗಿ ವರ್ತಿಸುವುದನ್ನು ಮರೆಯಬಾರದು. ಯಾವುದೇ ತಂಟೆ ತಕರಾರು ಅದೇನಿದ್ದರೂ ಅದನ್ನು ಪಂಚರನ್ನು ಸೇರಿಸಿ, ಅಂದರೆ ಜನರನ್ನು ಸೇರಿಸಿ ಸಮಾಧಾನ ಪಡಿಸ್ತಕ್ಕಂಥದ್ದು ಮರಿಲೇಬಾರದು. ಇನ್ನು ಕೋರ್ಟು ಕಚೇರಿ ಯಾವುದೂ ಈ ವೇಳೆಯಲ್ಲಿ ಬೇಡ. ಯಾಕಂತಂದರೆ ಕೋರ್ಟು ಕಚೇರಿ ವಿಚಾರಕ್ಕೆ, ವಿವಾದಕ್ಕೆ ನೀವೇನಾದರೂ ಹೋದರೆ ಖಂಡಿತವಾಗ್ಲೂ ನಷ್ಟ ಅನುಭವಿಸಬೇಕಾಗ್ತದೆ. ಎಚ್ಚರಿಕೆಯಿಂದಿರಿ. ನಿಮ್ಮ ಹೊಲದಲ್ಲಿ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡುವುದನ್ನು ಮರೆಯಬಾರದು. ನಿಮಗೆ ಉತ್ತಮ ಫಲ ಇದೆ, ಒಳ್ಳೆಯ ಪೈರು ಕೂಡ ಚೆನ್ನಾಗಿದೆ ಈ ವರ್ಷ, ಒಳ್ಳೆಯದಾಗಲಿ. ಆಮೇಲೆ ನಮ್ಮ ತಾಯಂದಿರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಇದೆ ಈ ಹೊಸ ವರ್ಷದಲ್ಲಿ ನೋಡೋದಾದರೆ, ಈ ಕಟಕ ರಾಶಿಯವ್ರದ್ದು ನಿಮ್ಮ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ಸ್ವಲ್ಪ ತಡವಾದರೂ ಬೇಜಾರು ಪಟ್ಕೊಳ್ಳದೆ ಸಮಾಧಾನದಂದಿರುವುದನ್ನು ರೂಢಿ ಮಾಡ್ಕೊಳ್ಬೇಕಾಗತ್ತೆ.
ಮತ್ತು ಪದೇ ಪದೇ ಸಿಟ್ಟು ಸೆಡವು ಮಾಡಿಕೊಳ್ಳುವಂಥದ್ದು ದರ್ಪ ಮಾಡುವುದು ಈ ವರ್ಷ ಬೇಡ. ಅದನ್ನು ಮರೆತರೆ ಉತ್ತಮ ಅನ್ನಿಸ್ತದೆ. ಮನೆಯಲ್ಲಿ ಹಿರಿಯರು ಹೇಳಿದಂತೆ ಚಾಚು ತಪ್ಪದೆ ನಡೆದುಕೊಳ್ಳುವಂಥದ್ದು ನಿಮಗೆ ಉತ್ತಮವಾಗಿರುವಂಥ ಫಲ ಇದೆ. ಯಾಕಂತಂದರೆ ಸ್ವಲ್ಪ ಮನಸ್ಸಿನಲ್ಲಿ ನೋವಿದೆ, ಚಿಂತನೆ ಜಾಸ್ತಿ ಇದ್ದಾವೆ. ನೀವು ಯಾರನ್ನೇ ಒಂದು ವಿಶ್ವಾಸ ಇಟ್ಟರು ಕೂಡ ಅವ್ರ ಕಡೆಯಿಂದ ನೀವು ಬಯಸಿರುವಂಥದ್ದು ಸಿಗದೇ ಇದ್ದಾಗ ಮನಸ್ಸಿಗೆ ಹತಾಶೆ ನಿರಾಶೆ ಆಗ್ತದೆ. ಯಾಕಂತಂದರೆ ಭಾಳಷ್ಟು ಕಷ್ಟ ಪಟ್ಟಿದ್ದೀರಿ ಇದುವರೆಗೂ ಕೂಡ, ಸ್ವಲ್ಪ ಇನ್ನು ಮುಂದಾದರೂ ಕೂಡ ಸ್ವಲ್ಪ ಜನಗಳ ವಿಚಾರದಲ್ಲಿ ಭಾಳಷ್ಟು ತೊಂದರೆಗಳು ಕಂಡು ಬರ್ತಾ ಇರುವಂಥದ್ದು. ಈ ವರ್ಷ ನೀವು ಅನಿಷ್ಟವಿದ್ದಾಗ ಮಾತ್ರ ಗುರುಜಪವನ್ನು ಮತ್ತು ವರ್ಷಪೂರ್ತಿ ಶನಿ ಜಪವನ್ನು ಮಾಡುವುದು ಯಾವುದೇ ಕಾರಣಕ್ಕೂ ನೀವು ತಪ್ಪಿಸಬಾರ್ದು. ಅಂದರೆ ಮಾತ್ರ ನಿಮ್ಮ ಜೀವನವು ಸರಳವಾಗಿ ನಡೆದುಕೊಳ್ಳುತ್ತದೆ. ಸಿಟ್ಟು ಸೆಡವು ಅವಸರದ ನಿರ್ಧಾರ ವರ್ಷಪೂರ್ತಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಅಂತೂ ನಿಮಗೆ ಅನುರಾಧ ನಕ್ಷತ್ರ ಬುಧವಾರ ಘಾತವಿದ್ದು ಈ ವರ್ಷ ನಿಮಗೆ ನೋಡಿ ಹೇಗಿದೆ, ನಿಮ್ಮ ಒಂದು ಆದಾಯ 4 ಪಟ್ಟಾಗಿದ್ದರೆ ವ್ಯಯ ಅಂದರೆ ಖರ್ಚು 12 ಪಟ್ಟಿರ್ತಕ್ಕಂಥದ್ದು, ಭಾಳ ಕಷ್ಟ. ಹಾಗಾಗಿ ದಯವಿಟ್ಟು ಭಾಳ ಶಾಂತವಾಗಿರಬೇಕು, ಸಂಯಮದಿಂದಿರಬೇಕು, ಜನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು, ಕೆಲಸದ ಕಡೆ ಗಮನ ಹರಿಸಬೇಕು, ಆರೋಗ್ಯದ ಕಡೆ ಗಮನ ಹರಿಸಬೇಕು. ಅಂದಾಗ ಮಾತ್ರ ಒಂದು ಒಳ್ಳೆಯ ಫಲ ಪಡೀಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು.